ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರ್ಕುಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೆ, ಇವತ್ತಿನ ಸಂಚಿಕೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ಆಗುವ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡಿ. ಈ ಕಪಾಲಭಾತಿ ಪ್ರಾಣಾಯಾಮ ಅಂದ್ರೇನು? ಕಪಾಲಭಾತಿ ಪ್ರಾಣಾಯಾಮದಲ್ಲಿ ಮುಖ್ಯವಾಗಿರ್ತಕ್ಕಂಥ ಬದಲಾವಣೆಗಳು ನಮ್ಮ ಶರೀರದ ಮೇಲೆ ಏನಾಗ್ತವೆ ಅಂತಕ್ಕಂಥದ್ದು ನೋಡೋದಾದರೆ, ಕಪಾಲ ಅಂದರೆ ಮೆದುಳು, ಭಾತಿ ಅಂತೇಳಿದರೆ ಬೆಳಕು. ಕಪಾಲಭಾತಿ ಅಂತೇಳಿದರೆ ಮೆದುಳಿಗೆ ಬೆಳಕನ್ನು ಒದಗಿಸುವ ದಿವ್ಯ ಶಕ್ತಿ ಅಂತ ಹೇಳ್ಬೋದು. ಹಾಗಿದ್ರೆ ಈ ಕಪಾಲಭಾತಿ ಪ್ರಾಣಾಯಾಮ ಶರೀರದಲ್ಲಿ ಯಾವ ಪರಿವರ್ತನೆಗಳನ್ನು ತರ್ತದೆ ಅನ್ನೋದನ್ನು ನೋಡೋದಾದರೆ, ಕಪಾಲಭಾತಿ ಪ್ರಾಣಾಯಾಮದಿಂದ ನಮ್ಮ ಶರೀರದಲ್ಲಿ ಡಿಜನರೇಷನ್ ಆಗಿರತಕ್ಕಂಥ ಜೀವಕೋಶಗಳು ರೀಜನರೇಷನ್ ಆಗ್ತವೆ. ನಮ್ಮ ಶರೀರದಲ್ಲಿ ಕಿಡ್ನಿ, ಲಿವರ್, ಹೃದಯ, ಮೆದುಳು, ಎಲುಬುಗಳು, ನರಗಳು, ಚರ್ಮ, ಹಾಗೆಯೇ ಹಲವಾರು ಒಳಗಿನ ಅಂಗಾಂಗಗಳು, ಹೊರಗಿನ ಬಾಹ್ಯ ಅಂಗಾಂಗಗಳು ಯಾವುದೇ ಇರ್ಬೋದು, ಎಲ್ಲ ಎಣಿಸ್ತಾ ಹೋದರೆ ಭಾಳ ಲಿಸ್ಟ್ ದೊಡ್ಡದಾಗ್ತದೆ. ಇವೆಲ್ಲ ಅಂಗ ಪ್ರತ್ಯಂಗಗಳು, ಒಳಗಿರ್ತಕ್ಕಂಥ ಒಂದು ಫಂಕ್ಷನಲ್ ಆರ್ಗನ್ಸ್ಗಳು, ಇವೆಲ್ಲವುಗಳು ಕೂಡ ರಚನೆಯಾಗಿರ್ತಕ್ಕಂಥದ್ದು ಜೀವಕೋಶಗಳಿಂದ. ಅವುಗಳಿಗೆ ಸೆಲ್ಸ್ಗಳು ಅಂತ ಕರೀತಾರೆ. ಉದಾಹರಣೆಗೆ ಕಿಡ್ನಿ ಸೆಲ್ಲಿಂದ ರಚನೆಯಾಗಿದೆ, ಲಿವರ್ ಸೆಲ್ಲಿಂದ ರಚನೆಯಾಗಿದೆ, ಸ್ಕಿನ್ ಸೆಲ್ಲಿಂದ ರಚನೆಯಾಗಿದೆ, ಹಾಗೆ ಬೋನ್ ಸೆಲ್ಲಿಂದ, ಬ್ಲಡ್ ಸೆಲ್ಲಿಂದ, ನರಗಳ ಸೆಲ್ಲಿಂದ, ಹೀಗೆ ಜೀವಕೋಶಗಳ ಒಂದು ವಿಕಾಸವೇ ಅಂಗಾಂಶದ ವಿಕಾಸವೇ ಅಂಗಾಂಗಗಳ ಒಂದು ಸಮೂಹವೇ ಶರೀರ. ಹೀಗೆ ಮೊದಲಿಂದ ಶುರುವಾಗ್ತದೆ ಸೆಲ್ಲಿಂದ. ನಾವು ತಾಯಿಯ ಗರ್ಭದಲ್ಲಿ ತಂದೆಯ ಒಂದು ಶುಕ್ರ, ತಾಯಿಯ ಒಂದು ಅಂಡದ ಒಂದು ಮಿಲನದಿಂದ ಝೈಗೋಟಾಗಿ ಒಂದು ಸಣ್ಣ ಅಣುವಾಗಿ, ಅಂದರೆ ಅದು ಕಣ್ಣಿಗೆ ಕಾಣೋದಿಲ್ಲ, ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಅಣು ಅದು. ನಾವು ಮೈಕ್ರೋಸ್ಕೋಪಲ್ಲಿ ನೋಡಬೇಕಾದ್ರೆ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಅಣುವಿನ ವಿಕಾಸ ಈ ಶರೀರ. ಅಣುಗಳ ಒಂದು ವಿಕಾಸವಾಗ್ತದೆ. ಅದಕ್ಕೆ ಆ ಒಂದು ಸಣ್ಣ ಅಣು ಒಂದು ಮಾಂಸದ ಮುದ್ದೆಯಾಗಿ, ಒಂದು ಸಣ್ಣ ರಾಗಿ ಕಾಳಾಗಿ, ಮತ್ತು ಚಿಕ್ಕ ಗಡಲೆಕಾಳಾಗಿ, ಅದು ಅಂಗ ಪ್ರತ್ಯಂಗಗಳಾಗಿ ದೊಡ್ಡ ಒಂದು ವಿಶೇಷವಾಗಿರ್ತಕ್ಕಂಥ ವಿನ್ಯಾಸದ ಶರೀರ ಆಗ್ತದಂದರೆ ಆ ಕೋಶದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಾವು ತಿಳ್ಕೋಬೇಕು. ಹಾಗೆ ಪ್ರತಿಯೊಂದು ಕೋಶಗಳನ್ನು ರೀಜನರೇಟ್ ಮಾಡತಕ್ಕಂಥ ಶಕ್ತಿ ನಮ್ಮ ಕಪಾಲಭಾತಿ ಪ್ರಾಣಾಯಾಮದಲ್ಲಿ ಕಾಣಬಹುದು. ಕಪಾಲಭಾತಿ ಪ್ರಾಣಾಯಾಮ ಜೀವಕೋಶಗಳನ್ನು ರೀಚಾರ್ಜ್ ಮಾಡ್ತದೆ. ಹೇಗೆ? ನೀವು ಮೊಬೈಲ್ ಬಳಸ್ತೀರಾ, ಮೊಬೈಲು ಚಾರ್ಜ್ ಖಾಲಿ ಆದಮೇಲೆ ಏನು ಮಾಡ್ತೀರಾ? ರೀಚಾರ್ಜ್ ಮಾಡ್ತೀರಾ ಅಲ್ವಾ? ಅದೇ ರೀತಿ ನಾವು ಬೆಳಗಿಂದ ಸಾಯಂಕಾಲದವರೆಗೂ ನಮ್ಮ ದೇಹದ ಒಂದು ಏನಾಗ್ತದೆ, ಶ್ರಮ ಇರ್ತದೆ, ಆಮೇಲೆ ಮಾನಸಿಕ ಶ್ರಮನೂ ಇರ್ತದೆ. ದೈಹಿಕ ಮಾನಸಿಕ ಶ್ರಮ ಹಾಗೂ ಭಾವನಾತ್ಮಕ ಶ್ರಮವನ್ನು ನಮ್ಮಲ್ಲಿ ನಾವು ಏನು ಮಾಡಬೇಕಂತೇಳಿದರೆ ನಿರಾಳಗೊಳಿಸ್ಕೊಳ್ಬೇಕು, ಹಗುರಗೊಳಿಸ್ಕೊಳ್ಬೇಕು ಅಂತೇಳಿದರೆ ಕಪಾಲಭಾತಿ ಒಂದು ಪರಿಪೂರ್ಣ ಪರಿಹಾರ. ಅದಕ್ಕೆ ದೇಹದ ಒಂದು ಜೀವಕೋಶಗಳನ್ನು, ಮನಸ್ಸಿಗೂ ಕೂಡ ಜೀವಕೋಶಗಳಿದ್ದಾವೆ, ಭಾವಕ್ಕೂ ಕೂಡ ಜೀವಕೋಶಗಳಿದ್ದಾವೆ. ಆದರೆ ದೇಹದ ಜೀವಕೋಶವನ್ನಷ್ಟೇ ಈ ಆಧುನಿಕ ವಿಜ್ಞಾನ ಪತ್ತೆ ಹಚ್ಚಿದೆ. ಅದರಲ್ಲೂ ಕೂಡ ಸೆಲ್ಯುಲರ್ ಲೆವೆಲಲ್ಲಿರ್ತಕ್ಕಂಥ ಆ ಒಂದು ವಿಜ್ಞಾನವನ್ನು ಪತ್ತೆ ಹಚ್ಚಲಿಕ್ಕೆ ಅದಕ್ಕಾಗಿಲ್ಲ. ಅದು ನಮ್ಮ ಆಯುರ್ವೇದದಲ್ಲಿ ಬರ್ತದೆ ವಾತ ಪಿತ್ತ ಕಫ ಅಂಥೇಳಿ. ಅದನ್ನೂ ಮತ್ತೆ ಒಳಗಡೆ ಹೋದಾಗ, ಆಯುರ್ವೇದಕ್ಕಿಂತಲೂ ಹೆಚ್ಚು ನಾವು ಆಧ್ಯಾತ್ಮಿಕತೆ ಪ್ರಯಾಣ ಮಾಡಿದಾಗ ಅಲ್ಲಿ ಏನಾಗ್ತದೆ, ಸೂಕ್ಷ್ಮ ಅಂಶಗಳು ಬರ್ತವೆ, ಮನೋವಿಜ್ಞಾನ ಬರ್ತದೆ ಹಾಗೂ ಭಾವವಿಜ್ಞಾನ ಬರ್ತದೆ. ಹಾಗೆ ಅವೆಲ್ಲವನ್ನು ಮನಸ್ಸಿನ ಜೀವಕೋಶ, ಭಾವನೆಯ ಜೀವಕೋಶಗಳು ಅಂತಿದ್ದಾವೆ. ಅವು ಕಣ್ಣಿಗೆ ಕಾಣೋದಿಲ್ಲ, ಮೈಕ್ರೋಸ್ಕೋಪಿನ ಅಳತೆಗೂ ಅದು ಸಿಗೋದಿಲ್ಲ. ಅದು ಅತ್ಯಂತ ಸೂಕ್ಷ್ಮ ಇರ್ತದೆ. ಅವುಗಳನ್ನೆಲ್ಲ ರೀಸ್ಟಾರ್ಟ್ ಮಾಡ್ತಕ್ಕಂಥ, ರೆಜ್ಯುನೇಷನ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕಪಾಲಭಾತಿ ಪ್ರಾಣಾಯಾಮದಲ್ಲಿದೆ. ಅಂದರೆ ದೈಹಿಕ, ಮಾನಸಿಕ, ಭಾವನಾತ್ಮಕ ಆರೋಗ್ಯಕ್ಕಾಗಿ ಕಪಾಲಭಾತಿ ಪ್ರಾಣಾಯಾಮ. ಅದನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನೋಡಿ. ಕಪಾಲಭಾತಿ ಪ್ರಾಣಾಯಾಮ ಹೇಗೆ ಮಾಡೋದಂದರೆ ಹೀಗೆ
ಕಪಾಲಭಾತಿಯಲ್ಲಿ ಮುಖ್ಯವಾಗಿ ಚಂದ್ರಭೇದನ ಕಪಾಲಭಾತಿ, ಸೂರ್ಯಭೇದನ ಕಪಾಲಭಾತಿ ಮತ್ತು ಸಹಜ ಕಪಾಲಭಾತಿ ಅಂತ ಒಂದು ವ್ಯವಸ್ಥೆಗಳು ಬರ್ತವೆ. ಸೂರ್ಯಭೇದನ ಕಪಾಲಭಾತಿ ಅಂದರೆ ಬಲಗಡೆಯಿಂದ ಉಸಿರು ಹೊರಗೆ ಹಾಕೋದು. ಚಂದ್ರಭೇದನ ಕಪಾಲಭಾತಿ ಅಂದರೆ ಎಡಗಡೆಯಿಂದ ಉಸಿರು ಹೊರಗೆ ಹಾಕೋದು. ಸಹಜ ಸಂಪೂರ್ಣ ಕಪಾಲಭಾತಿ ಅಂದರೆ ಎರಡು ಕಡೆಯಿಂದ ಉಸಿರನ್ನ ಹೊರಗಡೆ ಹಾಕೋದು. ಹೀಗೆ ಈ ಕಪಾಲಭಾತಿ ಮಾಡೋದ್ರಿಂದ ಏನಾಗ್ತದೆ ನೋಡಿ, ಉಸಿರು ಹೊರಗೆ ಹಾಕ್ತೇವೆ, ಹೊಟ್ಟೆ ಒಳಗೆ ಹೋಗ್ತದೆ. ಉಸಿರು ಹೊರಗೆ ಹೋಗ್ತದೆ, ಹೊಟ್ಟೆ ಒಳಗೆ ಹೋಗ್ತದೆ. ಹೊಟ್ಟೆ ಹೀಗೆ ಒಳಗಡೆ ಹೋದಾಗ ಹೊಟ್ಟೆ ಒಳಗಡೆ ಮುಖ್ಯವಾಗಿರ್ತಕ್ಕಂಥ ಫಂಕ್ಷನಲ್ ಆರ್ಗನ್ಸ್ಗಳು, ನಮ್ಮ ಕಿಡ್ನಿ, ನಮ್ಮ ಕರಳು, ನಮ್ಮ ಲಿವರ್, ಲಿವರ್ ಅಂತೂ 500ಕ್ಕೂ ಹೆಚ್ಚು ಫಂಕ್ಷನ್ ಮಾಡ್ತದೆ, ನಮ್ಮ ಪ್ಯಾಂಕ್ರಿಯಾಸ್, ನಮ್ಮ ಗಾಲ್ ಬ್ಲಡರ್ ಇವೆಲ್ಲ ಇರ್ತಾವಲ್ಲ, ಇವೆಲ್ಲವುಗಳನ್ನು ಕ್ರಿಯೋತ್ತೇಜನಗೊಳಿಸುತ್ತೆ. ಇವುಗಳ ಕ್ರಿಯೆಗಳನ್ನು ಉತ್ತೇಜನಗೊಳಿಸ್ತಕ್ಕಂಥ, ಬಲಿಷ್ಠಗೊಳಿಸ್ತಕ್ಕಂಥ ಶಕ್ತಿ ಕಪಾಲಭಾತಿಗಿದೆ. ಯಾಕಂದರೆ ನೋಡಿ, ಈಗ ಒಳಗೆ ಹೋಗ್ತದೆ. ಅದಕ್ಕೆ ಈ ಕಪಾಲಭಾತಿಯನ್ನು ಷಟ್ಕ್ರಿಯೆಯಲ್ಲಿ ಒಂದು ಪ್ರಮುಖ ಕ್ರಿಯೆ ಅಂತ ಹೇಳ್ತಾರೆ. ದೌತಿ, ನೇತಿ, ನೌಲಿ, ಬಸ್ತಿ, ತ್ರಾಟಕ, ಕಪಾಲಭಾತಿ, ಹೀಗೆ ಕ್ರಿಯೆಗಳು ಬರ್ತವೆ ಷಟ್ಕ್ರಿಯೆಗಳ ಯೋಗದಲ್ಲಿ. ಆ ಒಂದು ಷಟ್ಕ್ರಿಯೆಗಳಲ್ಲಿ ಕಪಾಲಭಾತಿಯನ್ನು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಇದನ್ನು ಪ್ರಾಣಾಯಾಮ ಅಂತ ಕರಿತೇವೆ ನಾವು, ಆದರೆ ಇದು ಷಟ್ಕ್ರಿಯೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಈ ಒಂದು ಬ್ರೀದಿಂಗ್ ಎಕ್ಸಸೈಸ್ ಅಂತೇನು ಕರಿಬೋದು ಕಪಾಲಭಾತಿ ಪ್ರಾಣಾಯಾಮ. ಇದು ಹೊಟ್ಟೆಯ ಆರ್ಗನ್ಸ್ಗಳನ್ನು ಚುರುಕುಗೊಳಿಸುತ್ತೆ, ಶ್ವಾಸಕೋಶವನ್ನು ಸ್ವಚ್ಛ ಮಾಡುತ್ತೆ, ಹೊಟ್ಟೆಯ ಅಂಗಾಂಗಗಳನ್ನು ಸ್ವಚ್ಛ ಮಾಡುತ್ತೆ, ಮೆದುಳನ್ನು ಸ್ವಚ್ಛ ಮಾಡುತ್ತೆ. ಒಂದನೇದ್ದು ರೀಚಾರ್ಜ್ ಮಾಡೋದು, ಎರಡನೇದ್ದು ಸ್ವಚ್ಛ ಮಾಡೋದು. ನೋಡಿ, ಸ್ವಚ್ಛನೂ ಮಾಡ್ತದೆ, ರೀಚಾರ್ಜು ಮಾಡ್ತದೆ. ಸ್ವಚ್ಛ ಆದರೆ ಶರೀರದಲ್ಲಿ ಸ್ವಚ್ಛತೆ ಇದ್ದರೆ ರೋಗಗಳು ಉತ್ಪತ್ತಿನೇ ಆಗೋದಿಲ್ಲ. ಮೂತ್ರ, ಬೆವರು ಮತ್ತು ಮಲವಿಸರ್ಜನೆ, ಪುರೇಶಮಲ, ಮೂತ್ರಮಲ, ಶ್ವೇದಮಲ ಅಂತ ಹೇಳ್ತಾರೆ ಅವಕ್ಕೆ. ಈ ಮೂರೂ ಶರೀರದಲ್ಲಿ ಸ್ಟೋರೇಜ್ ಆಗದೆ ಶರೀರ ಸ್ವಚ್ಛವಾಗಿತ್ತು ಅಂದರೆ ಶರೀರದಲ್ಲಿ ರೋಗಗಳೇ ಉತ್ಪತ್ತಿ ಆಗೋದಿಲ್ಲ ಅಂಥೇಳಿ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಆಯುರ್ವೇದ ಶಾಸ್ತ್ರದ ಮೂಲ ಸಿದ್ಧಾಂತ ಏನು ಅಂತೇಳಿದರೆ, ರೋಗ ಉತ್ಪತ್ತಿ ಆಗಬೇಕು ಅಂತೇಳಿದರೆ ಶರೀರದಲ್ಲಿ ಮಲವಿಕಾರಗಳು ಕಾರಣ. ಶರೀರದಲ್ಲಿ ಮಲಗಳನ್ನು ಹೊರಗೆ ಹಾಕ್ತಕ್ಕಂಥ, ಶ್ವಾಸಕೋಶವನ್ನು ಶುದ್ಧಿಗೊಳಿಸ್ತಕ್ಕಂಥ, ನಮ್ಮ ಲಂಗ್ಸ್ಗೆ 4.6 ಲೀಟ್ರಿಗಿಂತ ಹೆಚ್ಚು ಶ್ವಾಸವನ್ನು ತೆಗೆದುಕೊಳ್ಳೋ ಶಕ್ತಿ ಇದೆ. ಆದರೆ ಕೆಳಗಡೆ ಭಾಗದಲ್ಲಿರ್ತಕ್ಕಂಥ ಗಾಳಿ ಚೀಲಗಳು, ಅಲ್ಯೂಲಾಯ್ಸ್ಗಳು ಹೆಚ್ಚು ಬ್ಲಾಕ್ ಆಗ್ತಾ ಇದ್ದಾವೆ. ಯಾಕಂದರೆ ಪರಿಪೂರ್ಣವಾಗಿ ಆಳವಾಗಿ, ದೀರ್ಘವಾಗಿ, ಲಯಬದ್ಧವಾಗಿ, ಶಬ್ದರಹಿತವಾಗಿ ಗಾಳಿಯನ್ನು ತೆಗೆದುಕೊಳ್ತಾ ಇಲ್ಲ. ಅದರಿಂದ ಶ್ವಾಸಕೋಶ ಕಾಲು ಭಾಗ ಮಾತ್ರ ಉಪಯೋಗ ಮಾಡ್ಕೊಳ್ತಾ ಇದೆ, ಮುಕ್ಕಾಲು ಭಾಗ ಬ್ಲಾಕ್ ಆಗಿದೆ. ಈ ಕಪಾಲಭಾತಿ ಮಾಡೋದ್ರಿಂದ ಲಂಗ್ಸಲ್ಲಿರ್ತಕ್ಕಂಥ ಕಾರ್ಬನಿನ ಅಂಶ, ಆ ಒಂದು ಲಂಗ್ಸಿನ ಒಳಗಿರತಕ್ಕಂಥ ಬ್ರಾಂಚಸ್, ಬ್ರಾಂಕ್ಯುಯಲ್ಸ್, ಅಲ್ಯೂಲಾಯ್ಸ್ಗಳು ಸ್ವಚ್ಛ ಆಗ್ತವೆ. ಪರಿಪೂರ್ಣವಾಗಿ ನಮ್ಮ ಲಂಗ್ಸ್ ಸ್ವಚ್ಛ ಆಗುತ್ತೆ, ಪರಿಪೂರ್ಣವಾಗಿ ನಮ್ಮ ಹೊಟ್ಟೆಯ ಒಂದು ಅಂಗಾಂಗಗಳು, ಲಿವರ್, ಕಿಡ್ನಿ, ಪ್ಯಾಂಕ್ರಿಯಸ್, ಗಾಲ್ ಬ್ಲಡರ್, ಇಂಟ್ರಸ್ಟೈನ್ ಇವೆಲ್ಲ ಸ್ವಚ್ಛ ಆಗ್ತವೆ. ಈ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಅಪಾನವಾಯು, ಸಮಾನವಾಯು ಸ್ವಚ್ಛ ಆಗ್ತದೆ, ಕ್ರಿಯಾಶೀಲ ಆಗ್ತದೆ, ಪ್ರಾಣವಾಯು ಕ್ರಿಯಾಶೀಲ ಆಗ್ತದೆ. ಕಪಾಲಭಾತಿ ಮುಖ್ಯವಾಗಿ ಸ್ಕಲ್ ಸೈನ್ ಬ್ರೀದಿಂಗ್ ಅಂತ ಕರೀತಾರೆ. ಅಂದರೆ ಅಧೋಗತಿಯಲ್ಲಿ ಹರಿದು ವ್ಯರ್ಥವಾಗುವ ಶಕ್ತಿಯನ್ನು ಊರ್ಧ್ವಗತಿಗೆ ಏರಿಸಿ ನಮ್ಮ ಮೆದುಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಪ್ರಾಣಾಯಾಮ ಅಂತ ಹೇಳ್ತದೆ. ಅಂದರೆ ಇಲ್ಲಿ ವರ್ಕ್ ಆಗೋದ್ರ ಮೂಲಕ ಶಕ್ತಿ ಊರ್ಧ್ವಗಾಮಿಯಾಗುತ್ತೆ, ಮೆದುಳು ಕೂಡ ಕ್ರಿಯಾಶೀಲ ಆಗುತ್ತೆ. ಮೆದುಳಿನ ಡಿಜನರೇಷನ್ ಹಲವಾರು ರೋಗಗಳು ಬರ್ತವೆ, ಆಲ್ಝೈಮರು, ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು, ಅಲ್ಲಿ ಮೆಲೋಟನಿನ್ನು, ಡೋಪಮಿನ್ನು, ಆಕ್ಸಿಟೋಸಿನ್ನು, ಇಂಥ ಹಲವಾರು ಹಾರ್ಮೋನ್ಗಳ ಅಸಮತೋಲನ ಉಂಟಾಗ್ತದೆ. ಅದಕ್ಕೆ ಹಾರ್ಮೋನ್ಗಳ ಅಸಮತೋಲನ ಸರಿ ಮಾಡಲಿಕ್ಕೆ ಮುಖ್ಯವಾಗಿ ಕಪಾಲಭಾತಿ. ಕಪಾಲಭಾತಿ ಮಾಡೋದ್ರಿಂದ ಶರೀರದಲ್ಲಿ ಹಾರ್ಮೋನ್ಸ್ಗಳು ಬ್ಯಾಲೆನ್ಸ್ ಆಗ್ತವೆ, ನಮ್ಮ ಎಂಡೋಕ್ರೈನ್ ಸಿಸ್ಟಮಿನ ಸಮಸ್ಯೆಗಳು ಹೋಗ್ತವೆ. ಆ ಹಾರ್ಮೋನ್ಗಳ ಕೊರತೆಯಿಂದಲೇ ಥೈರಾಯ್ಡು, ಶುಗರು, ಈ ಒಂದು ಮಾನಸಿಕ ರೋಗಗಳು ಬರ್ತಕ್ಕಂಥದ್ದು. ಹೀಗೆ ನಮ್ಮ ಹಾರ್ಮೋನ್ಗಳ ವ್ಯವಸ್ಥೆಗೂ ಕೂಡ ಪರಿಹಾರವಾಗಿ ಈ ಒಂದು ಕಪಾಲಭಾತಿ ಪ್ರಾಣಾಯಾಮ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಒದಗಿಸ್ತದೆ. ಯಾವುದೇ ಹಾರ್ಮೋನುಗಳ ಸಮಸ್ಯೆ ಇರಲಿ, ಕಪಾಲಭಾತಿಯನ್ನು ವಿಭಿನ್ನ ಮುದ್ರೆಯಲ್ಲಿ ಮಾಡೋದು. ಈ ಥೈರಾಯ್ಡ್ ಹಾರ್ಮೋನ್ ಸಮಸ್ಯೆ ಇತ್ತು ಅಂತೇಳಿದರೆ ಶಂಖ ಮುದ್ರೆಯಲ್ಲಿ ಕಪಾಲಭಾತಿ ಮಾಡೋದು. ಹಾಗೆಯೇ ಕೆಲವರಿಗೆ ಹೃದಯದ ಒಂದು ಸಮಸ್ಯೆ ಇರ್ತದೆ, ಶ್ವಾಸಕೋಶದ ಸಮಸ್ಯೆ ಇರ್ತದೆ, ಅವ್ರೇನು ಮಾಡೋದು, ಹೃದಯ ಮುದ್ರೆಯಲ್ಲಿ ಕಪಾಲಭಾತಿ ಮಾಡೋದು. ಹಾಗೆಯೇ ಕೆಲವರಿಗೆ ಶುಗರಿನ ಸಮಸ್ಯೆ ಇರ್ತದೆ, ಇನ್ಸುಲಿನ್ ಹಾರ್ಮೋನಿನ ತೊಂದರೆ ಇರ್ತದೆ ಅಂಥವ್ರ ಅಪಾನ ಮುದ್ರೆಯಲ್ಲಿ ಕಪಾಲಭಾತಿಯನ್ನು ಮಾಡೋದು. ಹೀಗೆ ಹಲವಾರು ಸಮಸ್ಯೆಗಳಿಗೆ, ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾರ್ಮೋನುಗಳು,
ಇವೆಲ್ಲ ಧ್ಯಾನ ಮುದ್ರೆಯನ್ನು ಮಾಡೋದ್ರ ಮೂಲಕ ಕಪಾಲಭಾತಿಯನ್ನು ಮಾಡೋದ್ರಿಂದ ಸಮತೋಲನ ಸ್ಥಿತಿಗೆ ಬರ್ತವೆ. ಹೀಗೆ ಕಪಾಲಭಾತಿ ನಮ್ಮ ಎಂಡೋಕ್ರೈನ್ ಸಿಸ್ಟಮನ್ನು ಕೂಡ ಸರಿ ಮಾಡ್ತದೆ, ರೀಪ್ರೊಡಕ್ಟಿವ್ ಸಿಸ್ಟಮನ್ನು ಸರಿ ಮಾಡುತ್ತೆ, ಸಂಪೂರ್ಣವಾಗಿ ನಮ್ಮ ಪ್ರೊಜೆಸ್ಟೆರಾನ್, ಟೆಸ್ಟೋಸ್ಟಿರಾನಿನ್, ಇಸ್ಟ್ರೋಜಿನ್ ಈ ಥರದ ಹಾರ್ಮೋನುಗಳ ಅಸಮತೋಲನ ಆಗದಂಗೆ, ನಮ್ಮ ಗರ್ಭಕೋಶದಲ್ಲಿ PCOD PCOS ಫೈಬ್ರಾಯ್ಡ್ ಸಮಸ್ಯೆ ಆಗದಂಗೆ ಗರ್ಭಕೋಶವನ್ನು ಸ್ವಸ್ಥವಾಗಿಡಲಿಕ್ಕೆ ಕಪಾಲಭಾತಿ ಯೋನಿ ಮುದ್ರೆಯಲ್ಲಿ ಮಾಡೋದು. ಹೀಗೆ ಕಪಾಲಭಾತಿಯ ಪರಿಪೂರ್ಣ ಲಾಭಗಳನ್ನು ಹೇಳ್ತಾ ಹೋದರೆ ಭಾಳ ಅದ್ಭುತವಾಗಿ ದೊಡ್ಡ ಒಂದು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಅಂದರೆ ಒಂದೇ ತಿಳ್ಕೋಬೇಕು, ಕಣ್ಣಿನ ಆರೋಗ್ಯ, ಹೃದಯದ ಆರೋಗ್ಯ, ಶ್ವಾಸಕೋಶದ ಆರೋಗ್ಯ, ಮೆದುಳಿನ ಆರೋಗ್ಯ, ಹೊಟ್ಟೆ ಭಾಗದ ಎಲ್ಲ ಅಂಗಾಂಗಗಳ ಆರೋಗ್ಯ, ನರನಾಡಿಗಳ ಆರೋಗ್ಯ, ಮಾಂಸಖಂಡಗಳ ಆರೋಗ್ಯ, ಇವೆಲ್ಲವುಗಳ ಆರೋಗ್ಯದ ಸಂರಕ್ಷಣೆ ಕಪಾಲಭಾತಿಯಿಂದ ಆಗ್ತದೆ. ಜಾಯಿಂಟ್ ಪೇನು, ಸಂಧಿವಾತ, ಆಮವಾತ ಇದ್ಯಾವುದು ಬರದಂತೆ ಶರೀರವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಪ್ರಾಣಾಯಾಮ ಕಪಾಲಭಾತಿ. ಕಿಡ್ನಿ ಸಮಸ್ಯೆ ಬರದಂತೆ ನಮ್ಮನ್ನು ರಕ್ಷಣೆ ಮಾಡ್ತದೆ. ಹಾಗೆ ವಾತ ಪಿತ್ತ ಕಫಗಳನ್ನು ಸಮತೋಲನದಲ್ಲಿಡ್ತದೆ, ಮಲತ್ರಯಗಳನ್ನು ಸ್ವಚ್ಛ ಮಾಡ್ತದೆ. ಯಾರ ಶರೀರದಲ್ಲಿ ಮಲತ್ರಯಗಳು ಸ್ವಚ್ಛವಾಗಿರ್ತವೆ, ಮಲತ್ರಯಗಳಂದರೆ ಬೆವರು, ಮೂತ್ರ ಮತ್ತು ಮಲವಿಸರ್ಜನೆ, ಯಾರ ಶರೀರದಲ್ಲಿ ವಾತ ಪಿತ್ತ ಕಫ ಇವು ಸಮತೋಲನದಲ್ಲಿರ್ತವೆ ಅವರಿಗೆ ಯಾವ ರೋಗಗಳು ಬರೋದಿಲ್ಲ. ಇದು ಮಲತ್ರಯಗಳನ್ನು ಸ್ವಚ್ಛ ಮಾಡುತ್ತೆ, ವಾತಪಿತ್ತ ಕಫ ದೋಷಗಳನ್ನು ಸಮತೋಲನದಲ್ಲಿಡ್ತದೆ. ಅದಕ್ಕಾಗಿ ಇದರಿಂದ ರೋಗಗಳ ಉತ್ಪತ್ತಿ ಆಗುವುದೇ ನಮ್ಮ ಶರೀರದಲ್ಲಿ ಏನಾಗ್ತದೆ, ತಡೆಯಾಗ್ತದೆ. ರೋಗನೇ ಉತ್ಪತ್ತಿ ಆಗಿಲ್ಲ ಅಂದ್ರೆ ನಾವು ಆರೋಗ್ಯವಾಗಿ 100 ವರ್ಷ ಬಾಳ್ಬೋದಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಹಾಗೆ ರೋಗವೇ ಬರಬಾರ್ದು ಅಂತ ಹೇಳಿದ್ರೆ ಕಪಾಲಭಾತಿ ಮಾಡಬೇಕು. ಈಗ ಯಾವುದಾದ್ರೂ ರೋಗ ಬಂದಿದೆ ಅಂದರೆ ಅದಕ್ಕೆ ನುರಿತ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ನೀವು ಅಭ್ಯಾಸ ಮಾಡಬೇಕು. ಅದಕ್ಕೆ ವಿಭಿನ್ನ ಮುದ್ರೆಗಳು ಬರ್ತವೆ. ಈಗ ಕಿಡ್ನಿ ಸಮಸ್ಯೆ, ಹೃದಯ ಸಮಸ್ಯೆರು ಕಪಾಲಭಾತಿ ಭಾಳ ನಿಧಾನ ಮಾಡಬೇಕಾಗ್ತದೆ. ಗರ್ಭಿಣಿ ಸ್ತ್ರೀಯರು ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಮೆನ್ಸಸ್ ಟೈಮಲ್ಲಿ ಹೆಣ್ಮಕ್ಕಳು ಮಾಡಲಿಕ್ಕೆ ಆಗೋದಿಲ್ಲ. ಉಳಿದಂತೆ ಎಲ್ಲರೂ ಮಾಡ್ಬೋದು, ಆದರೆ ಕೆಲವರು ನಿಧಾನ ಮಾಡಬೇಕಾಗತ್ತೆ, ಕೆಲವರು ವಿಶೇಷ ಮುದ್ರೆಗಳಲ್ಲಿ ಮಾಡಬೇಕಾಗತ್ತೆ. ಅದನ್ನು ನುರಿತ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿತರೆ ಕಪಾಲಭಾತಿ ಸರ್ವರೋಗಕ್ಕೂ ಸಂಜೀವಿನಿ. ತಪ್ಪು ತಪ್ಪಾಗಿ ಮಾಡಿದರೆ ಕೆಲವು ಜನ ಏನು ಮಾಡ್ತಾಯಿರ್ತಾರೆ, ಉಸಿರನ್ನು ಹಿಂಗೆ ಹೊರಗೆ ಹಾಕೋದ್ರ ಬದಲಾಗಿ ಉಸಿರನ್ನು ತೆಗೆದುಕೊಳ್ತಾ ಇರ್ತಾರೆ. ಇದು ಭಾಳ ಅಪಾಯ. ಇನ್ನು ಕೆಲವು ಜನ ಹಿಂಗೆ ಮಾಡಬೇಕಾದ್ರೆ ಮುಖ ಎಲ್ಲ ಕಿವುಚೋದು, ಹೀಗೆ ಆ ಥರ ಮಾಡಬಾರ್ದು. ಮುಖ ರಿಲ್ಯಾಕ್ಸ್ ಆಗಿರಬೇಕು, ದೇಹದ ಎಲ್ಲ ಅಂಗಾಂಗಗಳು ರಿಲ್ಯಾಕ್ಸ್ ಆಗಿರಬೇಕು. ನೇರವಾಗಿ ಕೂತ್ಕೊಂಡು ಕಪಾಲಭಾತಿ ಅಭ್ಯಾಸ ಮಾಡಬೇಕು, ಬೆನ್ನುಹುರಿ ನೀರು ಇರಬೇಕು, ಇವೆಲ್ಲ ಕ್ರಮಗಳಿರ್ತವೆ. ಇನ್ನೂ 10 ಹಲವಾರು ಲಕ್ಷಣಗಳನ್ನು ನಿಮ್ಮಲ್ಲಿ ಗಮನಿಸಿ ನಿಮಗೆ ತಕ್ಕ ಹಾಗೆ ನಾವು ಪ್ರಾಣಾಯಾಮ ಹೇಳಿಕೊಡ್ಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡ್ತೇವೆ ನಮ್ಮ ಆಶ್ರಮದಲ್ಲಿ ಅಂದರೆ ಪ್ರತಿ ತಿಂಗಳು 5 ದಿವಸ ಯೋಗ, ಧ್ಯಾನ, ಪ್ರಾಣಾಯಾಮ ಇವುಗಳ ಶಿಬಿರ ಇರ್ತದೆ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಶಿಬಿರ. ಅದಕ್ಕೆ ತಮ್ಮ ಆಸಕ್ತಿ ಇದ್ದರೆ ತಾವು ಭಾಗವಹಿಸ್ಬೋದು. 5 ದಿನ ಪರಿಪೂರ್ಣವಾಗಿ ಆಹಾರ ಪದ್ಧತಿ, ಜೀವನ ಪದ್ಧತಿ, ಪರಿಪೂರ್ಣ ವೈಜ್ಞಾನಿಕವಾಗಿರ್ತಕ್ಕಂಥ ಯೋಗ ಪದ್ಧತಿಯನ್ನು ನಿಮಗೆ ಹೇಳಿಕೊಡ್ತೇವೆ. ಅದು ಯೋಗ ಥೆರಪಿ ಮೂಲಕ, ಅಂದರೆ ನಿಮಗೆ ಬೇಕಾಗಿರುವ ಯೋಗಾಸನ, ಪ್ರಾಣಾಯಾಮ, ಬೇಕಾಗಿರೋ ಮುದ್ರೆಗಳನ್ನು. ಈಗ ಒಂದೇ ಪ್ರಾಣಾಯಾಮ 100 ರೋಗಗಳಿಗೆ ಉಪಯೋಗ ಆಗುತ್ತೆ, ಆದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಆ ಪ್ರಾಣಾಯಾಮ ಮಾಡಬೇಕಾಗುತ್ತೆ, ಬೇರೆ ಬೇರೆ ಮುದ್ರೆಗಳಲ್ಲಿ ಮಾಡಬೇಕಾಗತ್ತೆ. ಅದರ ವಿಜ್ಞಾನವನ್ನು ಹೇಳ್ತಾ ಹೋದರೆ ಅದು ನಿಮಗೆ ಈಗ ಕೇವಲ ನಾವು ಈ ಆನ್ಲೈನಲ್ಲಿ ಹೇಳ್ತಾ ಹೋದರೆ ಅದು ಕಷ್ಟ ಆಗ್ತದೆ, ಅಸಾಧ್ಯ ಆಗ್ತದೆ. ಅದನ್ನು ನಿಮಗೆ ಸರಿಯಾಗಿ ನಿಮ್ಮ ಒಂದು ನೇರ ಸಂಪರ್ಕದಲ್ಲಿ ನಾವು ಹೇಳಿದರೆ ತುಂಬ ಅದರ ಪರಿಣಾಮಕಾರಿಯಾಗಿರ್ತಕ್ಕಂಥ ಅನುಭವಗಳು ನಿಮಗೆ ಆಗ್ತವೆ. ಅದಕ್ಕೆ ಕಪಾಲಭಾತಿ ಪ್ರಾಣಾಯಾಮದಿಂದ ಇಷ್ಟೆಲ್ಲ ಲಾಭಗಳಿದ್ದಾವೆ. ಪರಿಪೂರ್ಣ ಆರೋಗ್ಯಕ್ಕೆ ಇದು ದಿವ್ಯ ಬುನಾದಿ ಅಂತ ನಾವು ಹೇಳಿದ್ವಿ, ಭದ್ರ ಬುನಾದಿ ಅಂತ ಹೇಳಿದ್ವಿ. ಇಂಥ ಪ್ರಾಣಾಯಾಮಗಳಿದ್ದಾವೆ, ಅವುಗಳೆಲ್ಲ ಮಾಹಿತಿಯನ್ನು ನೀವು ಪಡ್ಕೊಂಡು ಪ್ರತಿನಿತ್ಯ ಪ್ರಾಣಾಯಾಮ ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ಅದಕ್ಕಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮಲ್ಲೇ ಯಾರಾದರೂ ಪರಿಪೂರ್ಣ ನಾಲೆಜ್ ಇರತಕ್ಕಂಥ ಯೋಗ ಗುರುಗಳಿದ್ದರೆ ಅಲ್ಲಾದರೂ ಕಲಿಯಬಹುದು, ಅಥವಾ ನಮ್ಮ ಯೋಗ ಶಿಬಿರಕ್ಕಾದರೂ ತಾವು ಭಾಗವಹಿಸಿ ಪರಿಪೂರ್ಣವಾಗಿ ಸರಿಯಾದ ವಿಧಾನದಲ್ಲಿ ಪ್ರಾಣಾಯಾಮ ಕಲಿಬೇಕು. ಯಾಕಂದರೆ ಪ್ರಾಣಾಯಾಮ ಸರಿಯಾಗಿ ಮಾಡಿದ್ರೆ ಪ್ರಾಣಾಯಾಮ, ಸರಿ ತಪ್ಪಿದ್ರೆ ಪ್ರಾಣಕ್ಕೆ ಯಮ. ನಾವು ಭಾಳ ಜನ ನೋಡ್ತೇವೆ ಯೋಗ ಟೀಚ್ ಮಾಡ್ತಿರ್ತಾರೆ, ಅವ್ರಿಗೆ ಪ್ರಾಣಾಯಾಮ ಸರಿಯಾಗಿ ಗೊತ್ತೇ ಇರೋದಿಲ್ಲ. ಅದಕ್ಕಾಗಿ ಸರಿಯಾದ ಮಾರ್ಗದರ್ಶನದಲ್ಲಿ ಯೋಗ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಕಪಾಲಭಾತಿ ಪ್ರಾಣಾಯಾಮನ ತಾವು ಸರಿಯಾದ ವಿಧಾನದಲ್ಲಿ ಮಾಡೋದ್ರ ಮೂಲಕ 100 ವರ್ಷ ಆರೋಗ್ಯವಾಗಿ ಬದುಕಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದನ್ನು ಎಷ್ಟೊತ್ತು ಮಾಡ್ಬೋದು, ಯಾವಾಗ ಮಾಡ್ಬೋದು ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು, ಆಮೇಲೆ ಮಿನಿಮಮ್ ಒಂದು 15 ನಿಮಿಷನಾದ್ರು ಮಾಡ್ಬೋದು, ಮ್ಯಾಕ್ಸಿಮಮ್ ನೀವು 40 ನಿಮಿಷ 1 ಗಂಟೆವರೆಗೂ ಇದರ ಅಭ್ಯಾಸವನ್ನು ಮುಂದುವರಿಸ್ಬೋದು. ಆದರೆ ಕಪಾಲಭಾತಿ ಅಭ್ಯಾಸವನ್ನು ಮಾಡಬೇಕಾದ್ರೆ ಶರೀರಕ್ಕೆ ಸ್ಟ್ರೈನ್ ಆಗಬಾರ್ದು, ಒತ್ತಡ ಆಗಬಾರ್ದು, ಬೆನ್ನುಹುರಿ ನೇರು ಇರಬೇಕು, ಮುಖದಲ್ಲಿ ಸಡಿಲತೆ, ಶರೀರದಲ್ಲಿ ನಿರ್ಲಿಪ್ತತೆ, ಮನಸ್ಸಿನ ನಿರ್ಲಿಪ್ತತೆ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪ್ರಾಣಾಯಾಮಗಳನ್ನ ಮಾಡೋದು
ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ತಿಳಿಸ್ತಾ ಈ ಮಾಹಿತಿಯನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ತಾವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ಈ ದೇಶ ಯೋಗದ ದೇಶ ಆಗಬೇಕು, ಈ ದೇಶ ಆಧ್ಯಾತ್ಮಿಕತೆ ದೇಶ ಆಗಬೇಕು, ಈ ದೇಶ ಸಂಪೂರ್ಣವಾಗಿ ಒಂದು ಸದೃಢವಾಗಿರ್ತಕ್ಕಂಥ ವಿಶ್ವದ ಶಕ್ತಿಯಾಗಿ ಬೆಳಗಬೇಕು, ವಿಶ್ವ ಗುರು ಆಗಿ ಬೆಳಗಬೇಕು ಅಂತಕ್ಕಂಥ ಆಸೆ ನಮ್ಮದು. ಅದಕ್ಕೆ ನಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇದೆ. ಇದನ್ನು ತಮ್ಮ ಸಹಕಾರದಿಂದ ನಾವು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು, ಇದನ್ನೆಲ್ಲರಿಗೂ ಹರಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಹೊಂದಿದ್ದೇವೆ. ಅದಕ್ಕಾಗಿ ತಮ್ಮ ಸಹಕಾರ ಏನಂದರೆ ಇವೆಲ್ಲ ವಿಚಾರಗಳನ್ನ ಇದಕ್ಕೇನು ಖರ್ಚಾಗೋದಿಲ್ಲ, ನೀವು ಶೇರ್ ಮಾಡೋದ್ರಲ್ಲಿ ನಿಮ್ಮದು ಫೇಸ್ಬುಕ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಇರುತ್ತೆ ಅಲ್ಲಿ ಶೇರ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಕೂಡ ಹೇಳಿ ಈ ಒಳ್ಳೆಯ ವಿಚಾರಗಳನ್ನು ನಾವು ಹರಡಿ ಮುಂದಿನ ಪೀಳಿಗೆಗೆ ಯೋಗದ ಒಂದು ವಿಜ್ಞಾನವನ್ನು ಕೊಟ್ಟು ಹೋಗೋಣ. ಇಲ್ಲಾಂದರೆ ನಮ್ಮ ಪೂರ್ವಜರು 100 ವರ್ಷ ಬದುಕ್ತಾಯಿದ್ರು, ನಾವೀಗ 60-70 ವರ್ಷ ಬದುಕೋಕ್ಕಾಗ್ತಾಯಿಲ್ಲ. ನಮ್ಮ ಮಕ್ಕಳು ಮುಂದೆ 30-40 ವರ್ಷಕ್ಕೆ ಸಾವನ್ನಪ್ಪುವ ಒಂದು ಕಂಡೀಷನ್ ಬಂದರೂ ಬರಬಹುದು. ಅದಕ್ಕಾಗಿ ಮುಂದಿನ ಪೀಳಿಗೆಯನ್ನು ಮತ್ತೆ ಯೋಗ ಮಾರ್ಗದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ, ಆಯುರ್ವೇದ ಮಾರ್ಗದಲ್ಲಿ ನಾವು ಮುನ್ನಡೆಸಬೇಕಂತ ಹೇಳಿದರೆ ಈ ವಿಚಾರವನ್ನು ನಾವು ಹರಡಲೇಬೇಕು ಅಂತಕ್ಕಂಥ ಒಂದು ಸಾಮಾಜಿಕ ಜವಾಬ್ದಾರಿ ನಮಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.